ಎಲ್ಲರಿಗೂ ನಮಸ್ಕಾರ ಈಜಿ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾವು ಅವಲಕ್ಕಿ ಲಡ್ಡು ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ 1 ಕಪ್ ಅವಲಕ್ಕಿನ ಸೇರಿಸ್ಕೊಳ್ತಾ ಇದೀನಿ ಇದನ್ನ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಜಾಸ್ತಿ ಬೇಡ ನೋಡಿ ಈ ತರ ಕ್ರಿಸ್ಪಿ ಆದ್ರೆ ಸಾಕು ಕೆಂಪಾಗೋವರೆಗೂ ಕೈಯಾಡಿಸ್ಕೊಂತಾ ಇರೋಣ ನಂತರ ಅದೇ ಬಾಣಲಿಗೆ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕಿ ಹುರ್ಕೊಳ್ಳೋಣ ನಂತರ 1 ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ಕರಗಿಸ್ಕೊಂಡಿರೋದ ನಂತರ ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊಳ್ಳೋಣ ನಂತರ ನೋಡಿ ಜಸ್ಟ್ ಈ ತರ ಅಂಟ ಬರೋವರೆಗೂ ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಅವಲಕ್ಕಿ ಮತ್ತೆ ಬಾದಾಮಿ ಗೋಡಂಬಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ಬೆಲ್ಲಕ್ಕೆ ಸೇರಿಸ್ಕೊಳ್ಳೋಣ ಒಂದಸಲ ಕೈಯಾಡಿಸಬೇಕು ಅದಕ್ಕೆ ಮತ್ತೆ 1 ಕಪ್ ಒಣ ಕೊಬ್ಬರಿನ ಸೇರಿಸ್ಕೊಳ್ಳಬೇಕು ನೆಕ್ಸ್ಟ್ 1 ಸ್ಪೂನ್ ತುಪ್ಪನ ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಳೋಣ ನಂತರ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನಾವು ಉಂಡೆನ ಮಾಡ್ಕೊಳ್ಳೋಣ ತುಂಬಾ ಬೇಗ ಆಗುತ್ತೆ ರೆಸಿಪಿ ನೋಡಿ ಫ್ರೆಂಡ್ಸ್ ಹಾಗೆ ಹೋಯ್ತು ತುಂಬಾ ಮಕ್ಕಳು ಚೆನ್ನಾಗಿ ತಿಂತಾರೆ ಇದನ್ನ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡ್ಕೊಳ್ಳಿ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು